ಇಲ್ಲಿ ನೋಡಿ ಎರಡು ಪರಿವರ್ತನೆಗಳನ್ನು ಮಾಡಬೇಕಾಗಿದೆ ಮೂರು ಕೆ ಜಿ ಅಂದರೆ ಎಷ್ಟು ಮಿಲ್ಲಿ ಗ್ರಾಮ್ ಅದಾದಮೇಲೆ ನಾಲ್ಕು ಟನ್ ಅಂದರೆ ಎಷ್ಟು ಅಂಶಗಳು ನೋಡಿ ಇಲ್ಲಿ ಮೂರು ಕೆ ಜಿ ಅಂತಿದೆ ಅದನ್ನ ಈ ಥರ ಬರೆಯೋಣ ಮೂರು ಕಿಲೋ ಗ್ರಾಮ್ ಮೂರು ಕಿಲೋ ಗ್ರಾಮ್ ಅಂತಂದ್ರೆ ಎಷ್ಟು ಮಿಲ್ಲಿ ಗ್ರಾಮ್ಗಳು ಅಲ್ವಾ ಈಗ ನಮಗೆ ಗೊತ್ತಾಗಿದೆ ಕಿಲೋ ಕಿಲೋ ಅಂದ್ರೆ ಏನು ಕಿಲೋ ಅಂದ್ರೆ ಸಾವಿರ ಗ್ರಾಮ್ ಅಲ್ವಾ ಇಲ್ಲಿ ಮಿಲ್ಲಿ ಅಂತಂದ್ರೆ ಸಾವಿರದ ಒಂದನೇ ಭಾಗ ಗ್ರಾಮ್ ಅಂತ ಹೇಳಿ ಈಗ ಈ ಮೂರು ಕಿಲೋಗ್ರಾಮ್ ಹಾಗೆ ಬರೆದುಕೊಳ್ಳೋಣ ನೋಡಿ ಮೂರು ಕಿಲೋಗ್ರಾಮ್ ಅಂತಂದ್ರೆ ಏನು ಬರುತ್ತೆ ಮೂರು ಇಂಟು ಒಂದು ಕಿಲೋಗ್ರಾಮ್ ಅಂತಂದ್ರೆ ಎಷ್ಟು ಗ್ರಾಮ್ ಒಂದು ಕಿಲೋಗ್ರಾಮ್ಗೆ ಸಾವಿರ ಗ್ರಾಮ್ಗಳು ಹಾಗೆಷ್ಟ್ ಬರುತ್ತೆ ನೋಡಿ ಮೂರು ಇಂಟು ಒಂದು ಅಂದ್ರೆ ಮೂರು ಈ ಮೂರು ಸೊನ್ನೇನು ಹಾಗೆ ಬದ್ಕೊಂಡ್ರೆ ಮೂರು ಕಿಲೋ ಅಂದ್ರೆ ಮೂರು ಸಾವಿರ ಗ್ರಾಮ್ ಬರುತ್ತೆ ಈಗ ನೋಡಿ ಇದನ್ನ ಮಿಲ್ಲಿ ಗ್ರಾಮ್ ಪರಿವರ್ತಿಸಬೇಕು ಇಲ್ಲಿ ಒಂದು ಮಿಲ್ಲಿ ಗ್ರಾಮ್ ಅಂತಂದ್ರೆ ಸಾವಿರದ ಒಂದನೇ ಭಾಗದಷ್ಟು ಗ್ರಾಮ್ ಅಂತ ಅಂದ್ರೆ ಒಂದು ಗ್ರಾಮ್ ಅಂತಂದ್ರೆ ಸಾವಿರ ಮಿಲ್ಲಿ ಗ್ರಾಮ್ ಅಂತ ಈಗ ನೋಡಿ ಒಂದು ಗ್ರಾಮ್ ಅಂತಂದರೆ ಸಾವಿರ ಮಿಲ್ಲಿ ಗ್ರಾಮ್ಗಳಾದರೆ ಮೂರು ಸಾವಿರ ಗ್ರಾಮ್ ಅಂತಂದರೆ ಇಲ್ಲಿ ಮೂರು ಸಾವಿರ ಎಂಟು ಸಾವಿರ ಮಿಲ್ಲಿ ಗ್ರಾಮ್ಗಳು ಅದನ್ನ ಈ ಥರ ಬರ್ದಿದ್ದೀವಿ ಎಷ್ಟು ಬರುತ್ತೆ ಮೂರು ಒಂದ್ಲಿ ಮೂರು ಈ ಮೂರು ಸೊನ್ನೆ ಈ ಮೂರು ಸೊನ್ನೆ ಅಂದರೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಮೂವತ್ತು ಲಕ್ಷ ಮಿಲ್ಲಿ ಗ್ರಾಮ್ಗಳು ಅಥವಾ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ನೂರು ಸಾವಿರ ಮಿಲಿಯನ್ ಮೂರು ಮಿಲಿಯನ್ ಮಿಲ್ಲಿ ಗ್ರಾಮ್ಗಳು ನೋಡಿ ಮೂರು ಕೆ ಜಿ ಅಂತಂದರೆ ಮೂರು ಮಿಲಿಯನ್ ಮಿಲ್ಲಿ ಗ್ರಾಮ್ಗಳು ಈಗ ಇದನ್ನು ನೋಡೋಣ ನೋಡಿ ನಾಲ್ಕು ಟನ್ ಅಂದರೆ ಎಷ್ಟು ಔನ್ಸ್ಗಳು ಅದನ್ನ ಈ ಥರ ಬರೆಯೋಣ ನೋಡಿ ಒಂದು ಟನ್ ಅಂದರೆ ಒಂದು ಟನ್ ಅಂತಂದ್ರೆ ಎರಡು ಸಾವಿರ ಪೌಂಡ್ಗಳು ಒಂದು ಟನ್ ಅಂದರೆ ಎರಡು ಸಾವಿರ ಪೌಂಡ್ಗಳಾದರೆ ನಾಲ್ಕು ಟನ್ ಅಂತಂದ್ರೆ ನೋಡಿ ನಾಲ್ಕು ಇಂಟು ಎರಡು ಸಾವಿರ ಪೌಂಡ್ಗಳು ಅಲ್ವಾ ಅಲ್ಲಿಗೆ ಎಷ್ಟಾಗುತ್ತೆ ನಾಲ್ಕು ಟನ್ ಅಂತಂದ್ರೆ ಏನು ಬರುತ್ತೆ ಎಂಟು ಸಾವಿರ ಪೌಂಡ್ಗಳು ಬರುತ್ತೆ ಎಂಟು ಸಾವಿರ ಪೌಂಡ್ಗಳು ಒಂದು ಪೌಂಡ್ ಅಂದರೆ ಎಷ್ಟು ಔನ್ಸ್ಗಳು ನೋಡಿ ಒಂದು ಪೌಂಡ್ ಅಂತಂದ್ರೆ ಹದಿನಾರು ಔನ್ಸ್ಗಳು ಒಂದು ಪೌಂಡ್ ಅಂದರೆ ಹದಿನಾರು ಔನ್ಸ್ಗಳಾದರೆ ಎಂಟು ಸಾವಿರ ಪೌಂಡ್ಗಳು ಅಂತಂದರೆ ಎಷ್ಟು ಬರುತ್ತೆ ಅಂದರೆ ನೋಡಿ ಎಂಟು ಸಾವಿರ ಎಂಟು ಹದಿನಾರು ಈಗ ಇದನ್ನ ಗುಣಿಸಿ ಎಷ್ಟು ಬರುತ್ತೆ ನೋಡಿ ಎಂಟರಿಂದ ಹದಿನಾರನ್ನು ಗುಣಿಸಿದ್ರೆ ನೂರ ಇಪ್ಪತ್ತ ಎಂಟು ಬರುತ್ತೆ ಈ ಮೂರು ಸೊನ್ನೇನ ಹಾಗೆ ಬರೆಯೋಣ ನೋಡಿ ನಾಲ್ಕು ಟನ್ ಅಂದರೆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಔನ್ಸ್ಗಳು